अलम प्रभु सभाध्यक्ष ನನ್ನ ಪ್ರಶ್ನೆಗೆ ಉತ್ತರ ಬಂದಿದೆ ಈ ಉತ್ತರ ಮತ್ತು ಅಲ್ಲಿರತಕ್ಕಂತ ವಾಸ್ತವಿಕತೆಗೂ ಬಹಳ ಅಜಗಜಾಂತರ ವ್ಯತ್ಯಾಸ ಇದೆ ಯಾಕಂದ್ರೆ ನಮ್ಮಲ್ಲಿ 7 ಕೆರೆಗಳು ನಿಜಾಮನ ಕಾಲದಿಂದ ಕಲಬುರಗಿ ಜಿಲ್ಲೆಯಲ್ಲಿ ಉಳಿದಿರತಕ್ಕಂತದ್ದು ಒಂದೇ ಕೆರೆ ಶರಣಬಸಪ್ಪ ಅಪ್ಪನ ಕೆರೆ ಅಂತ ಹೆಸರು ಆ ಕೆರೆ ತುಂಬಿದ್ರೆ ಸನ್ಮಾನ್ಯ ಸಭಾಧ್ಯಕ್ಷರೇ ಕೆಳಗಡೆ ಇರತಕ್ಕಂತ ಎಲ್ಲ ಬೋರ್ವೆಲ್ಗಳಿಗೆ ಎಲ್ಲ ಓಣಿಯಲ್ಲಿ ಜಗತ್ ಬಡಾವಣೆ ಬ್ರಹ್ಮಪುರ ಬಡಾವಣೆ ಬಜೆಟ್ ಅಲ್ಲಿ ಮಾತಾಡುವಾಗ ಎಲ್ಲ ವಿಷಯ ಹೇಳಿದಿರಿ ಅದು ಏನಾಗಿದೆ ಕ್ಲಾರಿಫಿಕೇಶನ್ ಕೇಳಿ ಸರ್ ಏನಾಗಿದೆ ಅಂದ್ರೆ ಅದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ ಡಿಸಿ ಅವರೇ ಬಂದ್ ಮಾಡಿದ್ರು ನಾವು ಬಂದ್ ಮಾಡಿಲ್ಲ ಉತ್ತರ ಏನು ಬಂದಿದೆ ಜಿಲ್ಲಾ ಕೊಟ್ಟಿದ್ದಾರೆ ಎಲ್ಲ ಪರ್ಮಿಷನ್ ಆಗಿದೆ 80% ಕೆಲಸ ಆಗಿದೆ ಸೌಂದರ್ಯೀಕರಣಕ್ಕೆ ತೊಂದರೆ ಬರಲ್ಲ ಗರಿ ಬದುಗೆ ತೊಂದರೆ ಬರಲ್ಲ ಅಂತ ಕೊಟ್ಟಿದ್ದಾರೆ ಕೆರೆಯಿಂದ ಒಳಗೆ 20 ಫೀಟ್ ಒಳಗೆ ಬಂದಿದೆ ಅದನ್ನ ಜಿಲ್ಲಾಧಿಕಾರಿಗಳು ಉಸ್ತುವಾರಿ ಮಂತ್ರಿ ಪ್ರಿಯಾಂಕಾ ಖರ್ಗೆ ಅವರು ನೋಡಿ ಎಲ್ಲರೂ ಹೋಗಿ ಕಮಿಷನರ್ ನೋಡಿದ್ವಿ ತಪ್ಪಿದೆ ಕೆರೆ ಒಳಗೆ ಹೋಗಿ ಕೆರೆ ನೀರು ಬಂದಾಗಿದೆ ಈಗ ಒಳಗೆ ಹೋಗಿ ಏನಾಗಬೇಕು ಅದೇ ಇದು ಎಲ್ಲ ತಪ್ಪದ ಅವೈಜ್ಞಾನಿಕದ ಇದನ್ನ ನಡೆದು ಮೊದಲು ಹ್ಯಾಂಗ್ ಕೆರೆ ಇತ್ತು ಅದು ಉಳಿಸ್ರಿ ಎಲ್ಲ ಜನರಿಗೆ ನೀರು ಆತದ ಇದರಿಂದ ಏನು ಸುಮ್ಮನೆ ಪರ್ಸೆಂಟೇಜ್ ಹೊಡೆಯೋ ಸಲುವಾಗಿ ಇದು ಕೆರೆ 10 ಕೋಟಿ ರೂಪಾಯಿ ಇಟ್ಟು ಹಾಳು ಮಾಡಿದ್ದು ಆಯ್ತು ಈಗ ದಯಮಾಡಿ ಇದನ್ನ ಏನು ಇದು ಈ ಉತ್ತರಕ್ಕೆ ಅದಕ್ಕೆ ಏನು ಸಂಬಂಧ ಇಲ್ಲ ನೋಡ್ರಿ ನಾನು ನಿಂದಿಸಿದಲ್ಲ ಅಧ್ಯಕ್ಷರೇ ಇದು ಜಿಲ್ಲಾಧಿಕಾರಿಗಳೇ ಸ್ವತಃ ಇದು ಅವೈಜ್ಞಾನಿಕದ ಜಿಲ್ಲಾಧಿಕಾರಿಗಳು ಅದ್ರ ಚೇರ್ಮನ್ ಇರ್ತಾರೆ ಅವ್ರದೇ ಪರ್ಮಿಷನ್ ಇಲ್ಲ ಈಗ ನೋಡಿ ನಿಮ್ಮ ಮಾತು ನಮಗೆ ಮುಖ್ಯ ನೀವಾಗ ಹೇಳಿದ್ದೀರಿ ಆ ಕೆರೆ ಏನು ಅನುದಾನ ಬಿಡುಗಡೆ ಬಾಧ್ಯದ ವೈಜ್ಞಾನಿಕವಾಗಿ ಕೆಲಸ ಆಗಲಿಲ್ಲ ಅದರಿಂದ ಕೆರೆ ಸಮಸ್ಯೆ ಅದನ್ನು ಸರಿಪಡಿಸಬೇಕಂತ ಕೇಳಿದ್ದೀರಿ ಸರಿ ಜಿಲ್ಲಾಧಿಕಾರಿಗಳು ಅಧ್ಯಕ್ಷ ಇರ್ತಾರೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷರೇ ಅವ್ರ ಪರ್ಮಿಷನ್ ಜಿಲ್ಲಾಧಿಕಾರಿ ಸರ್ಕಾರ ಏನಂತ ಕೇಳುವ ಅವರೇ ನೋಟಿಸ್ ಕೊಟ್ಟು ಬಂದ್ ಮಾಡ್ತಾರೆ ಡಿಸಿ ಅವರೇ ಬಂದ್ ಮಾಡ್ತಾರೆ ಆಯಿತು ಮಾನ್ಯ ಸಭಾಧ್ಯಕ್ಷರೇ ಅವರು ಹೇಳಿದ್ದಾರೆ ಮಾನ್ಯ ಸದಸ್ಯರ ಅಭಿಪ್ರಾಯ ಜಿಲ್ಲಾಧಿಕಾರಿಗಳು ಕೂಡ ಅದೇ ಅಭಿಪ್ರಾಯ ಹೊಂದಿದ್ದಾರೆ ಅಂತೇಳಿ ಜಿಲ್ಲಾ ಸಚಿವರು ಅದೇ ಅಭಿಪ್ರಾಯ ಹೊಂದಿದ್ದಾರೆ ಅಂತೇಳಿ ಖಂಡಿತವಾಗಿ ಅವರು ಜಿಲ್ಲಾಧಿಕಾರಿಗಳು ಜಿಲ್ಲಾ ಮಂತ್ರಿಗಳ ಒಂದು ಅಧ್ಯಕ್ಷತೆಯಲ್ಲಿ ಸಭೆ ಮಾಡಿ ಏನು ಬದಲಾವಣೆ ಮಾಡಬೇಕು ಅಂತ ಕಳಿಸ್ಕೊಟ್ರೆ ಸರ್ಕಾರ ಮುಕ್ತ ಮನಸ್ಸಿನಿಂದ ಅವರ ಸಲಹೆಯನ್ನು ನಾವು ವಿಚಾರ ಮಾಡ್ತೇವೆ ಅದರಲ್ಲಿ ತಮಗೆ ಗೊತ್ತಿರುತ್ತೆ ಕಾಮಗಾರಿ ಟೆಂಡರ್ ಆದಮೇಲೆ ಏನು ಚೇಂಜಸ್ ಮಾಡ್ಬೋದು ಕೆಲವು ಚೇಂಜಸ್ ಮಾಡೋಕ್ಕಾಗೋದಿಲ್ಲ ಮೂಲಭೂತ ಬದಲಾವಣೆ ಮಾಡಬೇಕು ಅಂತ ಸಣ್ಣ ಪುಟ್ಟ ಬದಲಾವಣೆ ಆಗಿದ್ದರೆ ನಾನು ಇಲ್ಲೇ ಅಶ್ಯೂರೆನ್ಸ್ ಕೊಟ್ಬಿಡ್ತಾ ಇದ್ದೆ ಅವ್ರು ಹೇಳಿದ್ದನ್ನು ಬದಲಾವಣೆ ಮಾಡ್ಕೊಳ್ತೀವಿ ಅಂತ ಬಟ್ ಅವರು ಸ್ವಲ್ಪ ಅವ್ರೇನು ಹೇಳ್ತಾ ಇದ್ದಾರೆ ಇದು ಮಾಡಿರೋದೇ ಸರಿ ಇಲ್ಲ ಇದನ್ನು ಬಿಟ್ಟು ಬೇರೆದೇ ಹೊಸ ಕೆರೆ ಮಾಡಬೇಕು ಅಂತ ಅವ್ರು ಕೇಳ್ತಾ ಇದ್ದಾರೆ ತಾವು ಕೊನೆ ಪ್ಯಾರಾ ಓದಿದರೆ ಅವೆಲ್ಲವೂ ಕಣ್ಮರೆಯಾಗಿರುವುದರಿಂದ ಅಂತರ್ಜಾಲ ವೃದ್ಧಿಸಲು ಹೊಸದೊಂದು ಕೆರೆಯನ್ನು ಈಗ ಹೊಸ ಕೆರೆ ಮಾಡಬೇಕು ಅಂದರೆ 40-50 ಎಕರೆಗಿಂತ ಕಡಿಮೆ ಒಂದು ಕೆರೆ ಆಗೋದಿಲ್ಲ 40-50 ಎಕರೆ ಈ ಕಾಲದಲ್ಲಿ ನಗರ ಪ್ರದೇಶದಲ್ಲಿ ನಾವು ಭೂಸ್ವಾಧೀನ ಮಾಡುವಂಥದ್ದು ತಮಗೆ ಗೊತ್ತಿದೆ ಆದರೂ ಕೂಡ ನಾನು ಯಾವುದನ್ನು ಇಲ್ಲ ಅಂತ ಹೇಳ್ತಿಲ್ಲ ಅವರು ಜಿಲ್ಲಾ ಸಚಿವರ ಹತ್ರ ಇವರು ಜಿಲ್ಲಾಧಿಕಾರಿಗಳು ಮಾತಾಡಿ ಒಂದು ಪ್ರಸ್ತಾವನೆ ಕಳಿಸ್ಕೊಟ್ರೆ ನಾವು ಏನು ಮಾಡ್ಬೋದು ಅಂತ ಖಂಡಿತವಾಗಿ ವಿಚಾರ ಮಾಡೋಣ ಅದು ಕಳಿಸ್ಕೊಡ್ಬೇಕು ಅಂತ ಅವರಲ್ಲಿ ನಾನು ಮನವಿ ಮಾಡ್ತೀನಿ